बैंक लूटिमी कब्बिन गद्देयल्लि कोटि कोटि हणवन्न बच्चिडलागित्तु। ಕಬ್ಬಿನ ಗದ್ದೆಯಲ್ಲಿ ಕೋಟಿ ಕೋಟಿ ಹಣವನ್ನ ಇಡಲಾಗಿದೆ। ಬ್ಯಾಂಕ್ ಕ್ಲರ್ಕ್ ರಿಂದಲೇ ಈ ಲೂಟಿಯನ್ನ ಮಾಡಲಾಗಿರುವಂತದ್ದು। ಕಬ್ಬಿನ ಗದ್ದೆಯಲ್ಲಿ ಕದ್ದ ಹಣ ಚಿನ್ನದವನ್ನ ಬಚ್ಚಿಟ್ಟಿದ್ದಾನೆ। ಬಚ್ಚಿಟ್ಟಿದ್ದಂತ ಕಿಲಾಡಿ ಸದ್ಯ ಅಂದರಾಗಿದ್ದಾನೆ। ಮುರುಗೋಡ ಡಿಸಿಸಿ ಬ್ಯಾಂಕ್ ಕ್ಲರ್ಕ್ ಬಸವರಾಜ್ ಅರೆಸ್ಟ್ ಆಗಿರುವಂತದ್ದು। ಇವನು ತಾನೇ ತಾನು ವರ್ಕ್ ಮಾಡ್ತಾ ಇದ್ದಂತ ಬ್ಯಾಂಕ್ ನಿಂದ ಅದೇ ಬ್ಯಾಂಕ್ ನ ಕ್ಲರ್ಕ್ ಈ ಲೂಟಿಯನ್ನ ಮಾಡಿರುವಂತದ್ದು। ಬ್ಯಾಂಕ್ ನ ಲೂಟಿ ಮಾಡಿದ್ದಾನೆ। ಬಂಗಾರದ ಖಜಾನೆಯನ್ನ ಕಂಡು ಪೊಲೀಸರೆ ದಂಗಾಗಿ ಹೋಗ್ತಾರೆ। ಯಾಕಂದ್ರೆ 4 ಕೋಟಿ ಹಣ 3 ಕೆಜಿ 148 ಗ್ರಾಂ ಚಿನ್ನಾಭರಣ ಕಳ್ಳತನವನ್ನ ಮಾಡಿ ಅದು ಕೂಡ ಕಬ್ಬಿನ ಗದ್ದೆಯಲ್ಲಿ ಇಟ್ಟಿರ್ತಾರೆ। ಬ್ಯಾಂಕ್ ನ ನಕಲಿಕಿಯನ್ನ ಬಳಸಿ ಚಿನ್ನ ಹಾಗೂ ದುಡ್ಡನ್ನ ಲೂಟಿ ಮಾಡಿದ ಸದ್ಯ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ। ಮುರುಗೋಡ ಡಿಸಿಸಿ ಬ್ಯಾಂಕ್ ನಲ್ಲಿ 6 ಕೋಟಿ ಮೌಲ್ಯದ ಕಳ್ಳತನ ಪ್ರಕರಣ ಏನಿತ್ತು। ಒಂದೇ ವಾರದಲ್ಲಿ ಬ್ಯಾಂಕ್ ಕಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ। ಬೆಳಗಾವಿ ಎಸ್ಪಿ ಲಕ್ಷ್ಮಣ್ ನಿಂಬರಿಗೆ ನೇತೃತ್ವದಲ್ಲಿ ಈ ಕಳ್ಳರ ಬೇಟೆಯನ್ನು ನಡೆಸಲಾಗಿತ್ತು। ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಕಬ್ಬನ್ ಗದ್ದೆಯಲ್ಲಿ ತೆಗೆದುಕೊಂಡು ಹೋಗಿ ಎಲ್ಲವನ್ನ ಕೂಡ ಹೂತಿಟ್ಟಿದ್ರು। ಡಿಸಿಸಿ ಬ್ಯಾಂಕ್ ಕ್ಲರ್ಕ್ ಸೇರಿ ಮೂವರು ಅರೆಸ್ಟ್ ಮಾಡಿದ್ದಾರೆ। ಮೂವರನ್ನ ಸುಳಿವು ಸಿಗದೇ ಇರೋ ರೀತಿಯಾಗಿ 6 ತಿಂಗಳಿಂದನೂ ಸಹ ಈತ ಪ್ಲಾನ್ ಮಾಡ್ತಾ ಇದ್ದ ಅಂತೆ। 6 ತಿಂಗಳಿಂದ ಪ್ಲಾನ್ ಮಾಡಿ ಬ್ಯಾಂಕ್ ಅನ್ನು ಲೂಟಿ ಮಾಡ್ತಾ ಇದ್ರು ಈ 3 ಜನ ಕದಿಮರು। ಸೋ ಈಗ 3 ಜನ ಕೂಡ ಅಂದರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ। ಮುರುಗೋಡ ಡಿಸಿಸಿ ಬ್ಯಾಂಕ್ ಕ್ಲರ್ಕ್ ಆದಂತ ಬಸವರಾಜ್ ಹುಣಶಿಕಟ್ಟಿ, ಆತನ ಸ್ನೇಹಿತರಾದಂತ ಸಂತೋಷ್ ಕಂಬಾರ, ಗಿರೀಶ್ ಬಲ್ಲೋಡಿ ಬಂಧಿಕರು। ಸೋ ಅಲ್ಲೇ ಇದ್ದಂತ ಕ್ಲರ್ಕ್ ದಿನೇ ದಿನೇ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ ಯಾವ ರೀತಿಯಾಗಿ ಲೂಟಿ ಮಾಡಬೇಕು, ಆ ಕೀಯನ್ನ ನಕಲಿ ಕೀಯನ್ನ ಮಾಡಿಸ್ಕೊಂಡಿರ್ತಾನೆ, ಆ ನಕಲಿ ಕೀ ಮುಖಾಂತರ ಈ ದೊಡ್ಡ ದರೋಡೆ ನಡೆದಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ। ಆತನಿಗೆ ಸಾಥ್ ಕೊಟ್ಟವರು ಆತನ ಸ್ನೇಹಿತರೆ, ಅವರು ಸಹ ಈಗ ಅಂದರಾಗಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ। ಬ್ಯಾಂಕ್ ಸೆಟರ್ ಹೇಳಿದು ಲಾಕ್ ವರ್ಗೂ ಸಹ ಎಲ್ಲವನ್ನೂ ಕೂಡ ಡ್ಯೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿರ್ತಾನೆ। ಮಾರ್ಚ್ 5 ರ ರಾತ್ರಿ ಬ್ಯಾಂಕ್ಗೆ ಈ ಖದೀಮರು ಕನ್ನ ಹಾಕಿರ್ತಾರೆ। ಬ್ಯಾಂಕ್ನಲ್ಲಿ ಇದ್ದಂತ 4 ಕೋಟಿ ಹಾಗೆ 37 ಲಕ್ಷ 59 ಸಾವಿರದ ಕ್ಯಾಶ್, ಅದು ಕಂಪ್ಲೀಟ್ ಆಗಿ 1 ಕೋಟಿ 63 ಲಕ್ಷದ 72 ಸಾವಿರ ಮೌಲ್ಯದ 3 ಕೆಜಿ ಚಿನ್ನ ಜೊತೆಗೆ 148 ಗ್ರಾಂ ಬಂಗಾರವನ್ನ ಲೂಟಿ ಮಾಡಿದ್ರು। ಲೂಟಿ ಮಾಡಿ ಕಬ್ಬನ್ ಗದ್ದೆಯಲ್ಲಿ ಮುಚ್ಚಿಟ್ಟಂತ ಖದೀಮರು ಸದ್ಯ ಅಂದರಾಗಿದ್ದಾರೆ।